ಎಸ್ ಮಂಜುನಾಥ್ ಅಭಿಮಾನಿ ಬಳಗದಿಂದ ಲಾರಿ ಚಾಲಕರಿಗೆ ಉಪಹಾರ ವ್ಯವಸ್ಥೆ ಮಾಡುತ್ತಿರುವುದಕ್ಕೆ ತಾಲೂಕಿನಾದ್ಯಂತ ಅಭಿನಂದನೆಗಳು ಸಲ್ಲಿಕೆಯಾಗುತ್ತಿವೆ. ಕಳೆದ ವಾರ ಆರ್ಎಸ್ಎಸ್ ಮಂಜುನಾಥ್ ಅಭಿಮಾನಿ ಬಳಗದಿಂದ ನೂರಾರು ಬಡವರಿಗೆ ಪಡಿತರ ಕಿಟ್ ವಿತರಣೆ ಮಾಡಲಾಗಿತ್ತು. ಇದರ ಜೊತೆಗೆ ಲಾಕ್ಡೌನ್ ಆದಾಗಿನಿಂದಲೂ ರಾಜ್ಯ ಹೆದ್ದಾರಿಯಲ್ಲಿ ಸಂಚರಿಸುವ ರಾಜ್ಯ ಹಾಗೂ ಹೊರ ರಾಜ್ಯಗಳ ಲಾರಿ ಚಾಲಕರು ಖಾಲಿ ಹೊಟ್ಟೆಯಲ್ಲಿ ಇರಬಾರದು ಎಂದು ಪ್ರತಿದಿನ ಉಪಹಾರವನ್ನು ನೀಡಲಾಗುತ್ತಿದೆ. ಕೆಎನ್ ವಾಸುದೇವ, ವಿಶ್ವನಾಥ್, ಮುರುಗೇಶ್, ಶಿವಕುಮಾರ್ ಸೇರಿದಂತೆ ಮತ್ತಿತರ ತಂಡ ಕೊರೋನಾ ಲಾಕ್ಡೌನ್ ಆರಂಭವಾದಾಗಿನಿಂದಲೂ ನೊಂದವರ ಸೇವೆಗೆ ಶ್ರಮಿಸುವ ಮೂಲಕ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಜೆಎಂ ಕೊರಬು ಫೌಂಡೇಶನ್ ವತಿಯಿಂದ ಹಾವು ಕಡಿದು ಹಸುನೀಗಿದ ರೈತ ಕುಟುಂಬಕ್ಕೆ ಸಹಾಯ ಹಸ್ತ. ಅಫ್ಜಲ್ಪುರ್ ತಾಲೂಕಿನ ರೇವೂರು ಗ್ರಾಮದ ಬಳಿ ಜೆಎಂ ಕೊರಬು ಫೌಂಡೇಶನ್ ವತಿಯಿಂದ ಮಧ್ಯಪ್ರದೇಶ ರಾಜ್ಯದಿಂದ ರೈಲ್ವೆ ಕೆಲಸಕ್ಕೆ ಬಂದು ಮರಳಿ ಹೋಗಲಾಗದೆ ಸಂಕಷ್ಟದಲ್ಲಿ ಇರುವ ಜನರಿಗೆ ಆಹಾರ ಕಿಟ್ ವಿತರಿಸಲಾಯಿತು. ಹಾಗೆಯೇ ದುದ್ದುಣಗಿ ಗ್ರಾಮದಲ್ಲಿ ಹಾವು ಕಡಿತದಿಂದ ಹಸುನೀಗಿದ ವ್ಯಕ್ತಿಯ ಕುಟುಂಬಕ್ಕೆ 10,000 ಸಹಾಯಧನ ನೀಡಲಾಗಿತ್ತು. ಜೆಎಂ ಕೊರಬು ಅವರು ಮಾತನಾಡಿ, ರೈತರಿಗೆ ಸಹಾಯ ಮಾಡಲು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದರು. ಬಡ ರೈತರು, ಕೂಲಿ ಕಾರ್ಮಿಕರು ಕಷ್ಟದಲ್ಲಿ ಇದ್ದಾರೆ. ಆದರೆ ಸರ್ಕಾರದವರು ಸಾರಾಯಿ ಮಾರಾಟಕ್ಕೆ ಅನುಮತಿ ಕೊಟ್ಟು ಮನೆಗಳನ್ನು ಮುರಿಯುವ ಕೆಲಸ ಮಾಡುತ್ತಿದ್ದರು. ಸರ್ಕಾರಕ್ಕೆ ಆದಾಯ ಬೇಕಿದ್ದರೆ ರೈತರಿಗೆ ಗಾಂಜಾ ಬೆಳೆಯಲು ಅನುಮತಿ ನೀಡಲಿ ಎಂದು ಸರ್ಕಾರಕ್ಕೆ ವ್ಯಂಗ್ಯ ಮಾಡಿದರು. ಜೆಎಂ ಕೊರಬು ಫೌಂಡೇಶನ್ ಅಧ್ಯಕ್ಷರಾದ ಶಿವಪುತ್ರ ಜಿಡ್ಡಗಿ ಅವರು ಮಾತನಾಡಿ, ಸರ್ಕಾರದವರು ಇಲ್ಲವೇ ಶಾಸಕರು ಹಾವು ಕಡಿದು ಹಸುನೀಗಿದ ವ್ಯಕ್ತಿ ಕುಟುಂಬಕ್ಕೆ ಸಹಾಯ ಮಾಡಬೇಕು ಎಂದರು. ನಾನು ಶಿವಪುತ್ರ ಸಿದ್ದಪ್ಪ ಜಿಡ್ಡಿಗೆ ಹೇಳಿ, ಜೆಎಂ ಕೊರಬು ಫೌಂಡೇಶನ್ದ ಅಧ್ಯಕ್ಷರು. ಕೊರೋನಾ ವಿಚಾರವಾಗಿ ಇಟ್ಟುಕೊಂಡು ಇವತ್ತು ನಮ್ಮ ಟೀಮ್ ದುದ್ದುಣಗಿ ಗ್ರಾಮಕ್ಕೆ ವಿಸಿಟ್ ಕೊಟ್ಟಾಗ, 2 ದಿನಗಳ ಹಿಂದೆಗಡೆ ಸಿದ್ದಪ್ಪ ಪೂಜಾರಿ ಅಂತೇಳಿ ಹಾವು ಕಡಿದು ಹಸುನೀಗಿದ್ದಾರೆ. ಇದರ ವಿಚಾರ ಏನಂದ್ರೆ, ಯಾವುದೇ ಒಂದು ಶಾಸಕರಾಗಲಿ, ಮಾಜಿ ಶಾಸಕರಾಗಲಿ, ಗ್ರಾಮ ಪಂಚಾಯತಿಯವರಾಗಲಿ, ಅವರ ಗಮನಕ್ಕೆ ಬಂದು ಸ್ಪಂದನಕ್ಕೆ ಹೋಗಿ ಅವರನ್ನು ಪೋಸ್ಟ್ಮಾರ್ಟಮ್ ಮಾಡದೆ ಆವಾಗಿಂದ ಆವಾಗ ದಹನಕ್ರಿಯೆ ಮುಚ್ಚಿದ್ದಾರೆ. ಯಾವುದೇ ಒಂದು ಮೆಡಿಕಲ್ ರಿಪೋರ್ಟ್ ಬಂದಿಲ್ಲ. ಅದರ ಸಲುವಾಗಿ ನಮ್ಮ ಟೀಮ್ ಇವತ್ತು ಅಲ್ಲಿ ಹೋಗಿ ನಮ್ಮ ಸಂಸ್ಥಾಪಕರು, ನಾವು, ಕನಕ, ಹೆಗ್ಗಿ ಸರ್ ಎಲ್ಲರೂ ಸೇರಿ ಆ ಒಂದು ಕಡುಬಡುವ ರೈತನಿಗೆ 10,000 ರೂಪಾಯಿ ಸಹಾಯಧನ ಕೊಟ್ಟಿದ್ದೇವೆ. ಮತ್ತು ಇದರಂತೆ ಕೊರೋನಾ ವಿಚಾರವಾಗಿಟ್ಟುಕೊಂಡು ತಾಲೂಕಿನ ದಂಡಾಧಿಕಾರಿಗಳಾಗಲಿ, ಶಾಸಕರಾಗಲಿ, ಆ ಒಂದು ರೈತನಿಗೆ ಹೋಗಿ ಸ್ಪಂದನೆ ಮಾಡುತ್ತಿಲ್ಲ. ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ದಯವಿಟ್ಟು ಆ ರೈತನ ಕುಟುಂಬಕ್ಕೆ ಹೋಗಿ ಏನಾದರೂ ಸಹಾಯ ಮಾಡಿ, ಸರ್ಕಾರದಿಂದ ಆಗಲಿ, ತಮ್ಮ ವೈಯಕ್ತಿಕದಿಂದ ಆಗಲಿ, ಏನಾದರೂ ಮಾಡಬೇಕು ಅಂತ ನನ್ನ ವಿನಂತಿ. ನಾನು ಜೆಎಂ ಕೊರಬು ಸಮಾಜ ಸೇವಕ ಮಾಶಾ. ಇವತ್ತಿನ ದಿವಸ ನಮ್ಮ ಜೆಎಂ ಕೊರಬು ಫೌಂಡೇಶನ್ ಅಧ್ಯಕ್ಷರಾದಂಥ ಶಿವಪುತ್ರಣ್ಣ ಜಿಡ್ಡಿಗಿ ಮತ್ತು ಕಾರ್ಯದರ್ಶಿ ಹೆಗ್ಗಿಯವರು ಮತ್ತು ಖಜಾಂಚಿ ಕನಕಟಿಲವರು ಮತ್ತು ನಾನು ಎಲ್ಲರೂ ಸೇರ್ಕೊಂಡು ಬಿಟ್ಟು ದುದ್ದುಣಗಿ ಹೋಗಿ ಆ ಏನು ಮೃತ ವ್ಯಕ್ತಿಯ ಮನೆಗೆ ಹೋಗಿ ಸಿದ್ದಪ್ಪ ಪೂಜಾರಿ ಅಂತ ಏನು ಮೃತ ಹೊಂದಿದ್ರು ನಾಗರಾವ ಪಡೆದು ಅವರ ಮಡದಿಯವರಿಗೂ ಮತ್ತು ಅವರ ತಾಯಿ ಮತ್ತು ಅವ್ರ ಮಕ್ಕಳಿಗೂ ಸಾಂತ್ವನ ಹೇಳಿ ನಮ್ಮ ಶಿವಪುತ್ರಣ್ಣ ಜಿಡ್ಡಿಗಿ ಅಧ್ಯಕ್ಷರು ಅವ್ರು 10,000 ರೂಪಾಯಿ ಅವರಿಗೆ ಇನಿಷಿಯಲಾಗಿ ಅವ್ರಿಗೆ ಕುಟುಂಬಕ್ಕೆ ಪರಿಹಾರ ಧನ ಅಂತ ಕೊಟ್ಟರು. ಇದರಲ್ಲಿ ನನಗೆ ಏನು ಅನಿಸ್ತದೆ ಅಂತಂದರೆ, ಅವರು ಸತ್ತ ನಂತರ ಅಟ್ಲೀಸ್ಟು ಆ ಗ್ರಾಮ ಪಂಚಾಯತಿಯರಾಗಲಿ ಅಥವಾ ನಮ್ಮ ಆಡಳಿತ ಯಂತ್ರ ಆಗಲಿ ಅವ್ರು ಪೋಸ್ಟ್ಮಾರ್ಟಮ್ ಮಾಡಬೇಕು ಮತ್ತು ಕಂಪ್ಲೇಂಟ್ ಲಾಜ್ ಮಾಡಬೇಕು. ಇವ್ರು ಯಾರು ಇವು ಇನ್ಫಾರ್ಮ್ ಮಾಡಲ್ಲ ತರಾತುರಿ ಅವರಿಗೆ ಆ ಬಾಡಿನ ಬರ್ನ್ ಮಾಡಿ ಈಗ ಬಡ ಕುಟುಂಬಕ್ಕೆ ಏನೂ ಪರಿಹಾರ ಸಿಗಲಾರದಂಥ ಸ್ಥಿತಿ ನಿರ್ಮಾಣ ಮಾಡಿದರು. ಇದಕ್ಕೆ ಯಾರು ಹೊಣೆಗಾರರು? ನಮ್ಮ ಆ ಊರಿನ ಗ್ರಾಮ ಪಂಚಾಯತಿ ಹೊಣೆಗಾರರು ಅಥವಾ ರಾಜ್ಯ ಸರ್ಕಾರ ಹೊಣೆಗಾರರು ಅಥವಾ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ, ಇದು ಯಾರ ಮೇಲೆ ನಾವು ದೋಷ ಮಾಡಬೇಕು ಅನ್ನೋದು ನಮಗೆ ಕಷ್ಟಕರ ಇದೆ. ನನಗೆ ಇನ್ನೊಂದು ಭಾಳ ನೋವಾಗುವ ಸಂಗತಿ ಏನಂತಂದರೆ, ಈ ನಮ್ಮ ಅಫ್ಜಲ್ಪುರ್ ತಾಲೂಕಿನ
ಹಾಲಿ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಅಲ್ಲೆಲ್ಲೇ ಕೂತ್ಕೊಂಡ್ಬಿಟ್ಟು ಕರೋನಾ ಬಗ್ಗೆ ನೀವು ಹೆದರಬೇಡಿ, ಕರೋನಾ ಬಗ್ಗೆ ಹೆದರಬೇಡಿ, ನೀವು ಧೈರ್ಯವಾಗಿರಿ, ಆರಾಮಿರಿ ಅಂತ ಹೇಳ್ತಾರಲ್ಲ, ಇದೇನು ಒಂಥರ ನಗೆ ಪಾಟಲ ಒಳಗಾದಂಗಾಗುತ್ತೆ ಪರಿಸ್ಥಿತಿ. ಆಮೇಲೆ ಭಾಳ ಶೋಚನೀಯ ಸ್ಥಿತಿ ಇದು. ಇಲೆಕ್ಷನ್ ನಡೆದಾಗ ಎಲ್ಲರಿಗೂ ಊರೂರಿಗೂ ರಾತ್ರಿ ಆಗಲ್ಲ ನೋಡಿದೆ, ಅವರು ದಣಿಯು ಸಹಿತ ವಿಚಾರ ಮಾಡಲಾರ್ದೆ ರಾತ್ರಿ ತಿರುಗಾಡ್ಕೊಂಡು ಎಲ್ಲ ಜನರಿಗೆ ಪುಷ್ಪ ಹೋಗಿ ಭೇಟಿ ಆಗ್ತಾರೆ. ಇಂಥ ಕರೋನಾ ಅಂತ ಒಂದು ಏನಂತಪ್ಪ ಅಂತಂದರೆ ಕೆಟ್ಟ ಗಳಿಗೆ ಇದೆ. ಪ್ರತಿಯೊಬ್ಬರು ಸಾವು ಈ ಮಧ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ಎಲ್ಲೋ ಕೂತ್ಕೊಂಡ್ಬಿಟ್ಟು ಬೆಂಗಳೂರಲ್ಲಿ ಎಲ್ಲ ಮನೆ ಕೂತ್ಕೊಂಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಸರಿ ಹೋಗ್ತದೆ. ನಮ್ಗೆ ಭಾಳ ಶೋಚನೀಯ ಸಂಗತಿ ಇದೆ. ಈ ಸರ್ಕಾರದು ಏನು ಸರ್ಕಾರ ಏನು ಮಾಡ್ತಾ ಇದೆ ಅಂತ ಬರೀ ಟಿ ವಿ ಮಾಧ್ಯಮದಿಂದ ಹೇಳ್ತಾರೆ. ಮನೆ ಉಪಮುಖ್ಯಮಂತ್ರಿ ಯಾರು ನಮ್ಮ ಜಗದೀಶ್ ಶೆಟ್ಟರ್ ಸಹಿತ ಯಾರು ಕೈಗಾರ ಜಗದೀಶ್ ಶೆಟ್ಟರ್ ಸಾಹೇಬರು ಸಹಿತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಹೀಗೆ ಬಂದಿದೆ, ನೀವು ಯಾರು ಹೆದರಬೇಡಿ ಕರೋನಿಗೆ ಅಂತ. ಏನು ಈ ಸ್ಟೇಟ್ಮೆಂಟ್ ಕೊಟ್ಟರೆ ಮುಗಿದೋಗ್ಬಿಡ್ತಾ ಹೆದರ್ಬೇಡ್ರಿ ಅಂತ. ಅವ್ರೇನು ಸಹಾಯಕ್ಕೆ ಯಾರೂ ಬಂದಿಲ್ಲ. ಅವ್ರು ಸಹಾಯ ಬಂದು ಅವ್ರನ್ನ ಯೋಗಕ್ಷೇಮ ಊಟ ಅವ್ರು ಏನಾದರೂ ಕಾಳು ಕಡಿ ಐತೆ ಇಲ್ಲೋ ಎಲ್ಲ ಬೇರೆ ಹೊರದೇ ಹೊರ ರಾಜ್ಯದಿಂದ ಬಂದಿದ್ದಾರೆ. ಎಲ್ಲಿ ಎಲ್ಲ ಇವತ್ತು ನೋಡಿ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಮ್ಮ ಏನು ಒಂದು ರೇವೂರ್ ಬಾರ್ಡರಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಒಬ್ಬರು ನಮ್ಗೆ ಫೋನ್ ಮಾಡಿ ಹೇಳಿದ್ವಿ. ಮಧ್ಯಪ್ರದೇಶ ಜನ ಇದ್ದಾರೆ ನಮ್ಮ ಪೊಲೀಸ್ ಸಿಬ್ಬಂದಿ ಉತ್ತಮ್ ಅವ್ರು ನಮ್ಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಪರಿಸ್ಥಿತಿ ಗಂಭೀರ ಇದೆ, ಊಟದಿಲ್ಲ ಅಂತ ಹೇಳ್ತಾ ಇದಾರೆ ಅಂತ. ಅದು ರೈಲ್ವೆ ಕಾಮಗಾರಿಗೆ ಬಂದಿದ್ದಾರೆ, ಅಲ್ಲೇ ಅಪ್ಡೇಟ್ ಕೊಡ್ತಾರೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ. ನಾವು ಹೋಗಿ ಒಂದು 15 ಕಿಟ್ಟನ್ನು ಹಂಚಿಕೆ ಮಾಡ್ತೀವಿ ಅದು ಪೊಲೀಸ್ ಸಿಬ್ಬಂದಿ ಸಮಕ್ಷಮದಲ್ಲಿ, ನನಗೆ ಅರ್ಥ ಆಗ್ತಾ ಇಲ್ಲ. ಇವೆಲ್ಲ ಇವತ್ತಿಷ್ಟು ಅಕ್ಕಿಗಳು ಹಂಚಿದೀವಿ, ಆಟ ಹಾಕಿ ಹಂಚಿದ್ರು, ಸೊಸೈಟಿ ಏನು ಮಾಡ್ತಾ ಇದೆ? ಇದು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದೆ ಸರ್ಕಾರ. ಇವರಿಗೆ ಸರಾಯಿ ಬೇಕು, ಮಾರಾಟ ಮಾಡಿ ಜನರ ಜೊತೆ ಚಲಾಡಾಡಿ ಕರೋನಾ ಮತ್ತೆ ಹೆಚ್ಚಿಗೆ ಹಾಕಕ್ಕೆ ಮಾಡಿ, ಅದ್ರ ಉತ್ಪನ್ನ ಮಾತ್ರ ಇವ್ರಿಗೆ ಬೇಕು. ನಿಮಗೆ ಉತ್ಪನ್ನ ಒಂದು ಇಂಪಾರ್ಟೆಂಟ್ ಆಗಿದೆ ಆದರೆ ಹಾಗೆ ರೈತರಿಗೂ ಒಂದು ಗಾಂಜೆ ಬೆಳೆದಕ್ಕೆ ಬಿಟ್ಬಿಡಿ, ಅವರು ಗಾಂಜೆ ಬೆಳೆದು ಮಾರಾಟ ಮಾಡಿ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂತಾರೆ, ನಿಮಗೂ ಆದಾಯ ಜಾಸ್ತಿ ಆಗ್ತದೆ. ಏನಿದು ಅರ್ಥ ಆಗ್ತದೆ ನನಗೆ ತಿಳಿತಾ ಇದೆ. ನೀವು ಜನರ ಬದುಕಿಂದ ಇಂಪಾರ್ಟೆಂಟು ಅಥವಾ ನಿಮ್ಗೆ ಹಣನೇ ಇಂಪಾರ್ಟೆಂಟು? ಸೊ ಅದಕ್ಕೆ ಭಾಳ ನನಗೆ ನೋವಾಗೋ ಸಂಗತಿ ಅಂತಂದರೆ ಇಂಥ ಸರ್ಕಾರ ಇಲ್ಲಿ ಇರಬಾರ್ದು, ಈ ಥರ ರೂಲಿಂಗ್ ಇದ್ರೆ ಇರಬಾರ್ದು ಸರ್ಕಾರ. ಬಡ ಸಲುವಾಗಿ ನೀವು ಸರ್ಕಾರ ಇರೋದು, ಶ್ರೀಮಂತರು ಹೆಂಗೆ ಬದುಕ್ತಾರೆ? ಮಿಡಲ್ ಕ್ಲಾಸ್ ಪೀಪಲ್ಸ್ರು ಏನು ಹೆಚ್ಚು ಕಡಿಮೆ ಸ್ವಲ್ಪ ಕಷ್ಟಪಟ್ಟು ಬದುಕ್ತಾರೆ. ಈ ಕೂಲಿ ಕಾರ್ಯಕ್ರಮರು, ರೈತರು ಮತ್ತು ಶೋಷಿತ ವರ್ಗದದು, ಹ್ಯಾಂಡಿಕ್ಯಾಪ್ಸ್ ಪೀಪಲ್ಸ್, ಇವರೆಲ್ಲ ಏನು ಮಾಡಬೇಕು? ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಅತಿನಿ ಒಳಗೆ 3 ಜನ ಊಟ ಸಲುವಾಗಿ ಹೇಳಕ್ಕೂ ಸತ್ತು ಇಷ್ಟಿದ್ರು ಸತ್ತು. ಇನ್ನು ಎಚ್ಚೆತ್ತಿಲ್ಲ ಅಂದರೆ ಇದು ಕಣ್ಣು ಮುಚ್ಕೊಂಡು ಇದು ಆಡಳಿತ ಮಾಡ್ತಾರಂತ ನಾನು ಅನ್ನಿಸ್ತಾ ಇದ್ದೀನಿ. ಯಾದಗಿರಿ ಜಿಲ್ಲೆಯ ಸುರಪುರ ಕಂದಾಯ ನೌಕರರ ಮೇಲೆ ಪೊಲೀಸರ ದರ್ಪ. ವಿಲೇಜ್ ಅಕೌಂಟೆಂಟ್ ಎಂದು ಐಡಿ ತೋರಿಸಿದರು, ಲಾಠಿಯಿಂದ ಮನಸ್ಸು ಇಚ್ಛೆ ಏಟು. ವಿಲೇಜ್ ಅಕೌಂಟೆಂಟ್ ಮತ್ತು ತುರ್ತು ಸೇವೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವವರ ಮೇಲೆ ಪದೇ ಪದೇ ನೈಸ್ ರೋಡ್ ಪೊಲೀಸರು ಲಾಠಿ ಎತ್ತುತ್ತಿದ್ದಾರೆ. ಈ ಕುರಿತು ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೂ ತಂದರೂ ಸಹ ತಪ್ಪಿತಸ್ಥ ಪೇದೆ ಮತ್ತು ಅಧಿಕಾರಿಯ ಮೇಲೆ ಯಾವುದೇ ಕ್ರಮ ಜರುಗಿಸದೆ ಇರುವುದನ್ನು ಗಮನಿಸಿದರೆ ಹಿರಿಯ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಈ ರೀತಿ ದರ್ಪ ಮೆರೆಯುತ್ತಿದ್ದಾರೆ ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ. ಈಗಲಾದರೂ ಪೊಲೀಸ್ ಹಿರಿಯ ಅಧಿಕಾರಿಗಳು ಎಚ್ಚೆತ್ತು ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ವಹಿಸುತ್ತಾರಾ ಎನ್ನುವುದು ಕಾದು ನೋಡಬೇಕಾಗಿದೆ. ಈಗಾಗಲೇ ನೊಂದ ಕಂದಾಯ ನೌಕರರ ಜೊತೆ 20 ಜನ ನೌಕರರು ಸೇರಿ ಎಸ್ಪಿ ಋಷಿಕೇಶ್ ಭಗವಾನ್, ಸೋನಾವಣಿ ಅವರಿಗೆ ಮತ್ತು ತಹಸೀಲ್ದಾರ್ ನಿಂಗಣ್ಣ ಬಿರಾದರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಈಗ